एवरीवन वेलकम बैक टू ताजा स्ट्रीट फुड। नावत्तु भानवर बाडूटे विजयनगर हत्र बंदी। सो वो 20-25 वर्ष एक्सपीरियंस ओनर बटर एरू इवरने रामण्ण मिलिट्री होटल नडस्तर। सो इले नॉन्वेजू ऊट सकते भानवर के इवत बंदी नॉन्वेज ऊटन ट्रई मोदर आगे निम्बे तोर्सोदर होट ओनर हत्र मतड़ो हे स्टार्ट ऐन रेडी इलेंता केकु। सो होट ट्रई मोड़ ऊट बनी अदे मुंचे नम चल के वसूर दयु सब्सक्राइबी वीडियो लाइक लाइक शेयर आगे ऐसा कमेंट कमेंट बड़ी अंत वीडियो स्टार्ट मोड़ बनी। लोकेशन डिस्क्रिप्शन हाकिर्तनी डायरेक्टी बरबू। चिकन कुर्मा ओके बोटी मसाला ओके बोटी मसाला मसाला कैमनू मार्तीरा ओके ओके बोटी सांबार बोटीली गोज्जु सांबार एरडु इदेया मूरु तर इदे सर बोटी फ्राई इदे बोटी मसाला इदे बोटी सांबार स्ट्रीट स्टाइल चिकन चाप्स सर नमस्कार सर सर लोकेश रामण्ण होटल ते होटल बहुत स्वल्प तीस वर्ष हिंदे नम ते नडस्तर इपत् वर्ष मेले हत वर्ष नान बाबी नगर बाबी अलग विजय शिफ्ट आयु विजय चला नड़ी कोरोना टाइम स्वल्प एफेक्ट आई अल स्व वन आंड हाफ इयर्स स्वल्प हे बेरे बिजनेस कई हाँ अल्ली स्वल्प वर्कउट आगे इन होटल बिजनेस के बंदे होटल बिजनेस मूल चेना नमु तटे दोसे कालसुपू कई मोटी बोटी फ्राइव मॉर्निंग मॉर्निंग 7:30 रेडी आगे कालसुपू वाले मूविंग है तटे दोस मूविंग है मध्यान टेमु चिकन बिर्यानी मटन बिर्यानी कई मोटी मटन मटन फ्राई मटन फ्राई चिकन चिली चिकन चीनी ऐटम सर नमु चिली चिकन चिली चिकन मंचूरी चिकन 65 हैदराबादी कोलापुरी एला सर ना चाइनीस ಮಾಡ್ತೀರಾ ನಾಟಿನೂ ಮಾಡ್ತೀರಾ ಎರಡು ಇದೆ ಸರ್ ಸೋ ಇದು ಲೊಕೇಶನ್ ಎಕ್ಸಾಕ್ಟ್ ಆಗಿ ಏನಿದು ಲೊಕೇಶನ್ ವಿಜಯನಗರ ಪೋಸ್ಟ್ ಆಫೀಸ್ ಸರ್ ಆರ್ಪಿಸ್ ರೋಡ್ ಪೋಸ್ಟ್ ಆಫೀಸ್ ಆಪೋಸಿಟ್ ಎಲ್ಟಿಎಂ ಮೆಡಿಕಲ್ ಸ್ಟೋರ್ ಬ್ಯಾಕ್ ಸೈಡ್ ಸರ್ ರಾಮಣ್ಣ ಇಂದು ಮೆಡಿಕಲ್ ಕೊಂಡೆ ಆಲ್ರೆಡಿ ಸರ್ ನಮ್ದು ಮತ್ತೆ ಮಸಾಲಾ ಎಲ್ಲ ಹೆಂಗ್ ಯೂಸ್ ಮಾಡ್ತೀರಾ ಸರ್ ಎಲ್ಲ ಮಾಮೂಲಿ ನಾನೇ ಸಮಾಡ್ತೀನಿ ಮನೆಯಲ್ಲಿ ನಾಟಿಶನ್ ಎಲ್ಲ ನಾನೇ ಮಾಡೋದು ಫುಲ್ ಎನಿ ಟೈಮ್ ನಾನು ತಂದೆ ಹೇಳ್ಕೊಂಡಿರೋ ಐಟಂ ಕೂಡ ನನ್ನ ಅಕ್ಕ ಸರ್ ಬೇರೆ ಯಾವುದು ನಾನು ಇಂದು ಮಾಡೋದು ಬಟ್ರೆ ಎಲ್ಲ ಯಾರು ಬಟ್ರೆ ನಾನೇ ಸರ್ ಸೋ ನೀವೇ ರೆಡಿ ಮಾಡೋದಲ್ಲ ಅದಕ್ಕೆ ಓನರ್ ನಿಂತ್ಕೊಂಡು ಮಾಡ್ತೀರಾ ಯಾರ್ಸಿನ ನಾನೇ ಮಾಡ್ತೀನಿ ಯಾರು ಬಟ್ರೆ ಇಟ್ಕೊಂಡಿಲ್ಲ ಸರ್ ಸೂಪರ್ 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 ಮಸಾಲೆ ಎಲ್ಲ ನೀವೇ ರೆಡಿ ಮಾಡ್ಕೊಳ್ಳೋದು ಓನಾಗಿ ಓನ್ ಮೇಡಮ್ ಓನ್ ಯೂಸ್ ಮಾಡ್ತೀನಿ ಮಸಾಲೆ ಸರ್ गरम मसाला सर ये तो गरम मसाला ना चिक्के लौंगा पाउडर चिक्के लौंगा ऐलक्की जायकाई जायपत्र अनानास उवा मते मराठी मुग्गु सो ओडितिदे सक्कत्तागि गमगम अंत नार्मल अंगडि पाउडर गिना हा 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 सक्क स्ट्रांग आगिदे सर ತಂದೆ ಹೇಳ್ಕೊಡಿ ಸರ್ ಅವಾಗಿಂದ ನಾನು ಹಿಂಗೇ ಮಾಡ್ತೀನಿ ಸರ್ ನೀವೇ ರೆಡಿ ಮಾಡ್ಕೊಳ್ಳೋದು ಒಟ್ಟಲ್ಲ ಮಸಾಲಾ ಬಿರಿಯಾನಿ ಮಸಾಲಾ ಇಂದ ಹಿಡಿದು ಎಲ್ಲ ನೀವೇ ರೆಡಿ ಮಾಡ್ಕೊಳ್ಳೋದು ಚಿಕನ್ ಗೆ ಮಟನ್ ಗೆ ಬೋಟಿಗೆ ಎಲ್ಲಾ ಹಾಕಿ ಸರ್ 2 ಸ್ಪೂನ್ ತುಂಬಾ ಚೆನ್ನಾಗಿ ಟೇಸ್ಟ್ ಓಕೆ ಎಗ್ ಫ್ರೈಡ್ ರೈಸ್ ಎಗ್ ಫ್ರೈಡ್ ರೈಸ್ ಇಮಿಡಿಯೇಟ್ಲಿ ಓಕೆ ಮಾಡ್ತಾ ನೋಡಿ ಸರ್ ಟೇಸ್ಟ್ ನೋಡಿ ನೀವು ಸರ್ ಮೊದಲೇ ಹೊಟ್ಟೆ ಹೊಡೆದಾ ಕುಂತವರೆ ತಪ್ಪು ಮಾತಾಡಿದ್ರೆ ಬೇಜಾರು ತಗೋಬೇಡಿ ಯಾಕಂದ್ರೆ ಕನ್ನಡ ಬರಲ್ಲ ಅವನು ಹಿಂದಿ ಮಾತಾಡ್ತಾನೆ ಯಾವರು ನೀನು ಬ್ರದರ್ ಯಾವರು ಅಸ್ಸಾಂ ಅಸ್ಸಾಂ ಇಂದ ಬಂದಿರೋದಾ ಆಲ್ರೆಡಿ ಆಯಿಲ್ ಹಾಕಿದಿರ ಅಲ್ಲಿ ಓಕೆ ಎರಡು ಮೊಟ್ಟೆ ಕಲಸ್ಕೊಂಡು ಬಿಟ್ಟಿರೋದೆ ಕಲಸ್ಕೊಂಡು ಹಾಕೊಂಡು ಎಲ್ಲ ಹೊಸ ಸ್ಟೈಲ್ ಒಬ್ಬೊಬ್ಬರು ಒಂದಂತರ ಮಾಡ್ತಾರೆ ಎಗ್ ರೈಸ್ ಎಗ್ ಫ್ರೈಡ್ ರೈಸ್ ಇವಾಗ ಇದಕ್ಕೆ ಏನೇನ್ ಹಾಕ್ತೀಯ ತೋರಿಸ್ಬೇಕು ನನಗೆ ನೀನು ವೆಜಿಟೇಬಲ್ಸ್ ಆನಿಯನ್ ಓಕೆ ನೆಕ್ಸ್ಟ್ ರೈಸ್ ಒಂದು ಬೌಲ್ ರೈಸ್
ಕ್ಯಾವ ಸಾಲ್ಟ್ ಓಕೆ ಪೆಪ್ಪರ್ ಸ್ವಲ್ಪ ಟೇಸ್ಟಿಂಗ್ ಪೌಡ್ರು ಬ್ಲ್ಯಾಕ್ ಪೆಪ್ಪರು ಬ್ಲ್ಯಾಕ್ ಸಾಲ್ಟ್ ಅದು ವೈಟ್ ಪೆಪ್ಪರ್ ಅದು ಚಿಲ್ಲಿ ಸಾಸು ಸೋಯಾ ಸಾಸು ರೆಡ್ ಚಿಲ್ಲಿ ಸಾಸು ವಿನಿಗರ್ ಓಕೆ ಕೊತ್ತಂಬರಿ ಕೊನೆಯಲ್ಲಿ ಹಾಕ್ಬಿಟ್ಟು ಒಂದ್ಸರಿ ಟಾಸ್ ಮಾಡೋದು ಅಷ್ಟೇ ರೆಡಿ ಓಕೆ ಸರ್ ಇದು ಎಷ್ಟೊತ್ತು ನೀವು ಮ್ಯಾರೇಟ್ ಮಾಡಿರ್ತೀರ ಇದು ಎಷ್ಟೊತ್ತು ಎಷ್ಟೊತ್ತು ನೆನೆಸಿರ್ತೀರ ಇದು ಬೆಳಿಗ್ಗೆ ರೆಡಿ ಮಾಡಿ ಇಕ್ಕಿರ್ತೀರ ಸೊ ಪೀಸ್ ಎಲ್ಲ ನೀವು ಇದರಲ್ಲೇ ಬೇಯಿಸೋದು ಎತ್ತಿಕೊಳ್ಳಲ್ಲ ಎಷ್ಟು ಕೆ ಜಿ ಬಿರಿಯಾನಿ ಮಾಡ್ತಿರೋದು ಇವಾಗ ನೀವು ಎರಡು ಕೆ ಜಿ ಬಿರಿಯಾನಿಗೆ ಎಷ್ಟೊಂದು ತುಪ್ಪ ಹಾಕ್ಬಿಟ್ರೆ ತುಪ್ಪ ಬೇಜಾರು ಹಾಕ್ತೀರಾ ಈ ಹೋಟೆಲ್ ನಾನು ಸುಮಾರು ಹೆಚ್ಚು ಕಡಿಮೆ ತಂದೆಯವ್ರ ಕಾಲದಿಂದ ನಾವು ಊಟ ಮಾಡ್ತಾ ಇದ್ದೀವಿ ಅವಾಗಿಂದ ತುಂಬ ಟೇಸ್ಟ್ ಆಗಲಿ ಇದೇ ಆಗಲಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ರುಚಿಯಾಗೂ ಇದೆ ಇವ್ರ ಅವ್ರ ಕಾಲ ನಂತರ ಮಗ ಮಾಡ್ತಾ ಇದ್ರು ಇವರು ನಾವು ವಾರಕ್ಕೆ ಒನ್ ಟೈಮ್ ಎರಡು ಟೈಮ್ ಇವ್ರು ಹೋಟ್ಲು ಬಂದೇ ಊಟ ಬೇರೆ ಎಲ್ಲೂ ಹೋಗಲ್ಲ ನಾಟಿ ಸ್ಟೈಲ್ ಇದೆ ಆಮೇಲೆ ಸೋಡೆ ಆಗಲಿ ಇದಾಗಲಿ ಏನು ಇದ್ದಿರಲ್ಲ ಕಾಲು ಸೋಪ್ ಅಂತೂ ತುಂಬ ಚೆನ್ನಾಗಿದೆ ಇಡೀ ಈ ಸರೌಂಡಿಂಗ್ ಅಲ್ಲ ನಾನು ಹೆಚ್ಚು ಕಡಿಮೆ ಅಲ್ಲಿ ನಾನು ಸಿಟಿ ಮಾರ್ಕೆಟ್ನಲ್ಲಿ ನಾಯ್ಡು ಹೋಟ್ಲಲ್ಲಿ ಅಲ್ಲಿ ಆ ಕಡೆ ಎಲ್ಲ ತಿಂದಿದ್ದೀನಿ ಈ ಟೇಸ್ಟು ಈ ಥರ ಕಾಲು ಸೋಪು ಮತ್ತು ಈ ಥರ ಇದು ಎಳೆ ಕಾಲು ಎಲ್ಲೂ ನಾನು ತಿಂದಿಲ್ಲ ಚೆನ್ನಾಗಿ ಎಲ್ಲ ರೀತಿಯಲ್ಲೂ ರುಚಿಯಾಗಿದೆ ಏನಿಲ್ಲ ಕಡಿಮೆ ದರದಲ್ಲಿದೆ ಕೈಗೆಟ್ಕೋ ದರದಲ್ಲಿದೆ ಯಾಕೆ ಅಂತಂದರೆ ಇವಾಗ ಮಿಡ್ಲು ಫ್ಯಾಮಿಲಿಯವರೇ ಆಗಲಿ ಸ್ವಲ್ಪ ಪೂರ್ ಫ್ಯಾಮಿಲಿಯವರೆಲ್ಲ ಆರಾಮಾಗಿ ತಿನ್ಬೋದು ಈ ತಲೆ ಮಾಂಸ ಕೈಮ ಬೋಟಿ ಎಕ್ಸ್ಪೆಷಲಿ ಬೋಟಿ ಗೊಜ್ಜು ಇನ್ನೂ ಚೆನ್ನಾಗಿದೆ ನಾಟಿ ಸ್ಟೈಲ್ ಬನ್ನಿ ರಾಮಣ್ಣ ಹೋಟ್ಲಲ್ಲಿ ಬಂದಿದ್ದೀವಿ ರಾಮಣ್ಣ ಹೋಟ್ಲಲ್ಲಿ ಚೆನ್ನಿಸಿ ಸಿಗುತ್ತೆ ನಾಟಿನೂ ಸಿಗುತ್ತೆ ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿ ಸಿಕ್ಕೇ ಸಿಗುತ್ತೆ ಸೊ ಎಕ್ಸ್ಪೀರಿಯನ್ಸ್ ಬೇಜಾನ್ ಇದೆ ಅಂತ ಪಟ ಅಂತ ಮಾಡ್ಬಿಟ್ಬಿಡ್ತಾರೆ ಫಾಸ್ಟ್ ಫಾಸ್ಟಾಗಿ ಫಸ್ಟು ನಾವು ಚೈನೀಸ್ ಕಡೆ ಹೋಗ್ಬಿಡೋಣ ಯಾಕಂದರೆ ಯಾರು ಹೋಗ್ಬಿಟ್ರೆ ಮಜಾ ಇರೋಲ್ಲ ನಾಟಿ ಆದರೆ ಹೆಂಗಾದರೂ ಇದು ತಿನ್ನು ತಗದಾಗಿರುತ್ತೆ ಇದು ಚೈನೀಸ್ ಸ್ಟೈಲ್ ಚಿಲ್ಲಿ ಚಿಕನು ನಾರ್ಮಲಾಗಿ ಆಂಧ್ರ ಸ್ಟೈಲು ಬೆಂಗಳೂರು ಸ್ಟೈಲು ಅಲ್ಲ ಗುರು ಇದು ರೆಡ್ ಆಗಿದೆ ರೆಡ್ ಚಿಲ್ಲಿ ಚಿಕನು ಚೈನೀಸ್ಗೆ ಅಂತಲೇ ಒಬ್ಬರು ಕುಕ್ ಇಕ್ಕಿದ್ದಾರೆ ನಾಟಿ ಸ್ಟೈಲೆಲ್ಲ ಅವರೇ ಮಾಡೋದಂತೆ ಹ್ಞೂ ಚೆನ್ನಾಗಿದೆ ಬಾಯಲ್ಲಿ ನೀರು ಬರ್ತಿದೆ ನೋಡ್ದೆ ನೋಡ್ತಾನೆ ನೆನೆ ಆಹಾ ಹಾ ಹಾ ಸಾಸ್ತು ಸ್ವಲ್ಪ ಟೇಸ್ಟು ಜಾಸ್ತಿ ಸಿಗುತ್ತೆ ಚಿಕನ್ ತಿಂದ ತಕ್ಷಣ ಆ ಸ್ವೀಟ್ನೆಸ್ಸು ಅದ್ರ ಜೊತೆಗೆ ಖಾರ ಅನ್ನಬೇಕು ಆ ಥರ ಇದೆ ಚಿಕನು ಚೆನ್ನಾಗಿ ಮಸಾಲೆ ಹಿಡಿದಿದೆ ಒಟ್ಟಿನಲ್ಲಿ ಅಂದರೆ ಆ ಒಂದು ಸಾಸ್ಗಳಾಗಿರ್ಬೋದು ಒಂದು ಹಾಕಿರೋಂಥ ಒಂದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರಲ್ಲ ಅದೆಲ್ಲ ಚೆನ್ನಾಗಿ ಹಿಡಿದಿದೆ ಟೇಸ್ಟಿಯಾಗಿದೆ ಒಟ್ಟಿನಲ್ಲಿ ಬಿಸಿ ಬಿಸಿ ಇರಬೇಕಾದ್ರೆ ತಿನ್ನಬೇಕು ಅಂದರೆ ಲಾಲಿಪಾಪ್ ಸಕ್ಕದಾಗಿದೆ ಲಾಲಿಪಾಪ್ ಅದರ ಪೀಸ್ಗಳು ದೊಡ್ಡ ದೊಡ್ಡದಾಗಿದೆ ಗುರು ದೊಡ್ಡ ದೊಡ್ಡದಾಗಿರೋಂಥ ಪೀಸ್ಗಳು ನೋಡಿ ಮೇಲುಗಡೆ ಕರಿಬೇವನ್ನು ಸ್ವಲ್ಪ ಹಾಕಿ ಮಾಡಿಕೊಟ್ಟಿರೋದು ಇದು ನಾ ಮ್ಯಾರಿನೇಟ್ ಮಾಡಿದರೆ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ಅವರ್ ಆಗಿದೆ ಮ್ಯಾರಿನೇಟ್ ಮಾಡಿ ಹ್ಞೂ ಮಸಾಲ ಸ್ಟ್ರಾಂಗ್ ಆಗಿದೆ ಗುರು ನಾರ್ಮಲಾಗಿ ಮೈಲ್ಡಾಗಿ ಆಮೇಲೆ ಕಮ್ಮಿ ಮಸಾಲ ಹಾಕಿ ಮಾಡಿದರೆ ಆ ಥರ ಇದೆ ಸ್ಟ್ರಾಂಗ್ ಆಗಿದೆ ಮಸಾಲ ಆದರೆ ಹಾಕಿರೋಂಥ ಕಬಾಬ್ ಕೋಟಿಂಗ್ ಇದೆಯಲ್ಲ ಸ್ಟ್ರಾಂಗ್ ಆಗಿದೆ ಆಮೇಲೆ ಮೇಲುಗಡೆ ಮ್ಯಾರಿನೇಟ್ ಮಾಡಿದಾರಲ್ಲ ಜಾಸ್ತಿ ಒಂಥರ ಗ್ರೇವಿ ಥರ ಮಸಾಲೆ ಜಾಸ್ತಿ ಇತ್ತು ಅದರಲ್ಲಿ ಕಬಾಬ್ ಮಸಾಲ ಬಟ್ ಇಲ್ಲಿ ಕಚ್ಚಬೇಕಾದ್ರೆ ಅಷ್ಟೊಂದು ಸಿಕ್ತಿಲ್ಲ ಜ್ಯೂಸಿ ಆಗಿದೆ ಚೆನ್ನಾಗಿ ಟೆಂಡರ್ ಆಗಿದೆ ಚಿಕನ್ ಕೂಡ ಜ್ಯೂಸಿನೆಸ್ಸು ಸೊ ಜ್ಯೂಸಿನೆಸ್ಸು ಹೋಗಿಲ್ಲ ಚೆನ್ನಾಗಿದೆ ರುಚಿಯಾಗಿದೆ ಮೇಲುಗಡೆ ಕೋಟಿಂಗ್ ಮಾತ್ರ ಸೂಪರ್ ಚಿಕನ್ ಫ್ರೈ ಇವ್ರು ಮಾಡ್ಕೊಳ್ಳೋವಂಥ ಗರಂ ಮಸಾಲ ಆಗಿರ್ಬೋದು ಬೇರೆ ಇನ್ನೊಂದು ಪೆಪ್ಪರ್ ಇವನ್ ಫ್ರೈ ಆಗಿರ್ಬೋದು ಫ್ರೈ ಪೌಡ್ರುಗಳು ಇವೆಲ್ಲನೂ ಇವರೇ ರೆಡಿ ಮಾಡ್ಕೊಳ್ಳೋದು ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ತೀಸ್ಕೊಳ್ಳಿ ನೋಡಿ ಓ ಹೊಗೆ ಕಡಿತಿದೆ ಬಿಸಿ ಬಿಸಿ ಹೊಗೆ
ಪೀಸ್ ನೋಡ್ತಿದ್ರೆ ಇಷ್ಟ ಆಗಬೇಕು, ಖುಷಿಯಾಗಬೇಕು. ತಿನ್ನೋದಕ್ಕೆ ಮುಂಚೆ ಬಿಸಿ ಆಗಿರೋ ಪೀಸು ಮುಟ್ಟಿದ್ರೆ ಹಂಗೆ ಪೀಸು ಕೈಯಲ್ಲೇ ಕರ್ಗೋಗೋ ಥರ ಇದೆ ನೋಡಿ. ಆಹಾ, ಈ ಥರ ಇರಬೇಕು ಪೀಸ್ಗಳಂದರೆ ಚಿಕನಲ್ಲಿ ಹೆಂಗಿದೆ ನೋಡಿದ್ರು. ಆ ಮಾಯಿಶ್ಚರು ಚಿಕನಲ್ಲಿ ಉಳಿದಿದೆ, ಸಾಫ್ಟ್ನೆಸ್ಸು, ಬೆಳ್ಳಲ್ಲಿ ಹಿಂಗೆ ಎತ್ಬಿಡ್ಬೋದು. ಎತ್ಬಿಟ್ಟು ಇದರ ಆ ಗ್ರೇವಿನ ಎತ್ಕೊಂಡು ಚಿಕನ್ ಫ್ರೈ ಆಸಮ್ ಆಗಿದೆ. ಕಳ್ದೋಗ್ಬಿಡ್ತೀರ ತಿಂದರೆ ಒಂಥರ ಜ್ಯೂಸಿನೆಸ್ಸು, ಆಮೇಲೆ ಒಂಥರ ಟೇಸ್ಟು, ಮಸಾಲ ಟೇಸ್ಟು ಅಷ್ಟೇ ಚಿಕನ್ಗೆ ಹೊಂದ್ಕೊಂಬಿಡುತ್ತೆ. ಹಾಕಿರುವಂಥ ಮಸಾಲ ಹೇಳ್ತಿದ್ದೀರಲ್ಲ ಮೇನ್ ಇಂಪಾರ್ಟೆಂಟು, ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಪರ್ಫೆಕ್ಟು ಒಂಥರ ರುಚಿ. ಪೀಸ್ ಮಾತ್ರ ಟೆಂಡರ್ ಚಿಕನು, ಸಾಫ್ಟ್ ಆಗಿದೆ. ಚಿಕನ್ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ. ನಾಟಿ ಬೋಟಿ ಸರ್, ಬೋಟಿ ಮಸಾಲ. ಓ, ಬೋಟಿ ಮಸಾಲ ಬಂದ್ಬಿಡ್ತಾ? ಓಹ್, ಸೂಪರ್ ಸರ್, ಸೂಪರ್. ಇದು ಬೋಟಿ ಫ್ರೈ ಎತ್ಕೊಂಡು ತಿಂದರೆ ಚಿಕ್ಕಾಗಿರುವಂಥ ಮಸಾಲ ಗಟ್ಟಿ ಇದೆ. ಡಾಕ್ಟರ್ ಮಸಾಲೆಗೆ ಕಳ್ದೋಗ್ಬಿಡ್ತೀರಾ? ಇದು ಆಲ್ರೆಡಿ ಮಸಾಲ ಅಂದರೆ ಬೋಟಿ ಮಸಾಲೆ ಇದೆಯಲ್ಲ, ಆ ಮಸಾಲೆಯಿಂದ ಪೀಸ್ ಎತ್ತಿ ಫ್ರೈ ಮಾಡಿ ಅದಕ್ಕೆ ಮತ್ತೆ ಮಸಾಲ ತುಂಬಿ ಪೆಪ್ಪರ್ ಆಗಿರ್ಬೋದು ಆಮೊಂದು ಫ್ರೈ ಪೌಡ್ರಿಗಂತ ಮಾಡ್ಕೊಂಡಿರ್ತಾರೆ, ಆ ಪೌಡ್ರು ಗರಂ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿಕೊಡ್ತಾರೆ. ಅವರು ಬಾಯಲ್ಲಿ ಇಟ್ಟಿದ ತಕ್ಷಣ ಬೋಟಿ ಆ ಲಾಲ ರಸ ಎಲ್ಲ ಹೊರಗಡೆ ಬಂದ್ಬಿಡ್ತದೆ ಬಾಯಿಂದ, ಅಷ್ಟು ಜ್ಯೂಸಿ ಆಗಿದೆ, ಅಷ್ಟು ಟೇಸ್ಟಿ ಆಗಿದೆ. ಬೋಟಿ ಫ್ರೈ ಸಾಕಾಗಿದೆ, ಸೂಪರ್ ಆಗಿದೆ ಬೋಟಿ ಫ್ರೈ ಮಾತ್ರ. ಬೋಟಿನ ಅಷ್ಟು ಟೇಸ್ಟಿ ಆಗಿದೆ, ಅಂಬೆ ಅಷ್ಟು ಮೆಲ್ಲಿಲ್ಲ. ಆಲ್ರೆಡಿ ಒಂದು ಮಸಾಲದಲ್ಲಿ ನೋಡಿ, ಈ ಮಸಾಲದಲ್ಲಿ ಬೆಂದು ಬಂದಿರೋಂಥದ್ದು ಹೆಂಗಿದೆ ನೋಡಿ. ಇದು ಮಸಾಲ, ಬೋಟಿ ಮಸಾಲ. ಆಹಾ, ಬೋಟಿ ಮಸಾಲ ಇದು ಕೂಡ ಕಣ್ಣು ಕುಕ್ತಿದೆ. ಬೋಟಿ ಮಸಾಲೂ ಸೈ ಇದು, ಬೋಟಿ ಫ್ರೈಗೂ ಸೈ. ಬೋಟಿ ಸಾಫ್ಟಾಗಿ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿದೆ, ಆಮೇಲೆ ಮಸಾಲ ಸಾಕಾಲಾಗಿ ಹಿಡ್ದುಬಿಟ್ಟಿದೆ. ಆಮೇಲೆ ಈ ನಾಟಿ ಸ್ಟೈಲು ಸ್ಟ್ರೀಟ್ ಫುಡ್ ಅಲ್ಲಿ ತಿಂತೀವಲ್ವಾ, ಆ ಥರ ಇದೆ ಇದು. ನಾವು ರೆಗ್ಯುಲರಾಗಿ ಸ್ಟ್ರೀಟ್ ಫುಡ್ಡಲ್ಲಿ ಕಾಟೆಲ್ಲ ಹಾಕೊಂಡು ಮಾಡ್ತಿರ್ತೀವಿ ನೋಡಿ, ಅಂದರೆ ಸಾಂಬಾರು ಈ ಮುದ್ದೆಗೆಲ್ಲ ಅದಕ್ಕೆಲ್ಲ ಸಾಂಬಾರು ಅದ್ರ ಸೇರನ್ನು ಯೂಸ್ ಮಾಡ್ತಾರೆ, ಆ ಥರ ಇದೆ ಟೇಸ್ಟು. ಎಕ್ಸಾಕ್ಟಾಗಿ ಆ ಥರ ಇದೆ. ಅದನ್ನು ಸ್ವಲ್ಪ ಮಾಡಿಫೈ ಮಾಡಿದ್ರೆ ಬೋಡಿ ಫ್ರೈ, ಅದು ಕೂಡ ಚಿಕ್ಕಾಗಿರುವಂಥ ಒಂದು ರುಚಿ ರುಚಿಯಾಗಿರುವಂಥ ಮಸಾಲ ಹಾಕಿ ಮಾಡ್ಕೊಟ್ಟಿರೋದು ತಮ್ಮನ್ ಮಿಸ್ಟರ್ ಕೈಮ ಉಂಡೆ. ದಪ್ಪ ದಪ್ಪ ಕೈಮ ಉಂಡೆ ಕೂಡ ಇದು, ಹಂಗೆ ಅಲ್ಲೇ ಉದ್ರೋಯ್ತು ಸೇರುವ ಘಮ 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 ಅಂತಿದೆ ಇದ್ರದ್ದು. ಸೊ ಮಟನ್ ಪೀಸ್ ಜೊತೆ ಹುರುಗಡಲೆ, ಆಮೇಲೆ ಮೇಲ್ಗಡೆ ಹಾಕಿರೋದು ಆ ಬಾಂಡಿಂಗ್ ಏನಿದೆ ಆ ಬಾಂಡಿಂಗಲ್ಲಿ ಹಾಕಿರೋಂಥ ಒಂದು ಮಸಾಲ ಇಂಗ್ರೀಡಿಯೆಂಟ್ಸು ಸಬ್ಸಿಗೆ ಸಪ್ತ ಸ್ವಲ್ಪ ಟೇಸ್ಟ್ ಜಾಸ್ತಿ ಸಿಗುತ್ತೆ, ರುಚಿ ಇದೆ. ಸೇರುವ ಮಾತ್ರ ಅದ್ಭುತವಾಗಿದೆ, ಸೇರುವ ಒಂದು ಸ್ವಲ್ಪ ಬಾಯಿಗೆ ರುಚಿ ಜಾಸ್ತಿ ಸಿಗುತ್ತೆ. ಕಡಿಮೆ ಉಂಡೆ ಸಾಫ್ಟ್ ಆಗಿದೆ, ಗಟ್ಟಿ ಇಲ್ಲ ಪೀಸ್ಗಳಷ್ಟೆ. ಆಮೇಲೆ ಜಾಸ್ತಿ ಪೀಸ್ ಸಿಕ್ತಿಲ್ಲ ಆ್ಯಕ್ಚುಲಿ ನನಗೆ, ರುಚಿ ಇದೆ ಚೆನ್ನಾಗಿ ಕೈಮಾದಲ್ಲಿ. ಮಟನ್ ಪೀಸ್ಗಿನ ಅಂದರೆ ಬಾಂಡಿಂಗಲ್ಲಿ ಇರುವಂಥ ಒಂದು ಪದಾರ್ಥಗಳು ಜಾಸ್ತಿ ಇದೆ, ಬಿಕಾಸ್ ಮಟನ್ ಪೀಸ್ ಸ್ವಲ್ಪ ಜಾಸ್ತಿ ಸಾಫ್ಟಾಗಿ ಹೋಗಿದೆ ಅಲ್ಲಿಗೆ ಸಿಗ್ತಿಲ್ಲ ತಿನ್ನೋದಕ್ಕೆ. ಬಟ್ ಸೇರೋ ಮಾತ್ರ ಅದ್ಭುತವಾಗಿದೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎರಡು ಸಿಗುತ್ತೆ. ಸೊ ಜೀರಾ ಸಾಂಬಾರ್ ರೈಸ್ ಹಾಕೋದು, ಆಮೇಲೆ ಮೇಕಿಂಗು ಇವ್ರದ್ದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಪಲಾವ್ ಮಾಡಬೇಕಾದ್ರೆಲ್ಲ ನಾವು ಗೀ ರೈಸ್ ಮಾಡಬೇಕಾದ್ರೆ ಆ ಒಂದು ಪಲಾವ್ ಎಲೆಗಳು ಮತ್ತು ಆ ಒಂದು ಪಲಾವ್ ಜೊತೆ ಹಾಕುವಂಥ ಇಂಗ್ರೀಡಿಯನ್ಸ್ ಇದೆ, ಅನಾನಸ್ ಮೊಗ್ ಆಗಿರ್ಬೋದು, ಚಕ್ಕೆ, ಲವಂಗ ಇವೆಲ್ಲ ಹಾಕಿ ಮತ್ತೆ ಅವರು ಬಿರಿಯಾನಿ ಪೌಡ್ರ್ ಮಾಡ್ಕೊಂಡಿರ್ತಾರೆ, ಅದನ್ನು ಹಾಕಿ ಮಾಡೋವಂಥದ್ದು. ಅದಕ್ಕೆ ಆರೋಮಾ ಒಂಥರ ಹಿತವಾಗಿ ಚೆನ್ನಾಗಿದೆ. ಟೇಸ್ಟಿಯಾಗಿದೆ, ಬಾಯಲ್ಲಿಟ್ರೆ. ಮಸಾಲ ಜೊತೆ ಅವ್ರು ಹಾಕಿದಂಥ ತುಪ್ಪ ಸಖತ್ತಾಗಿ ಬಾಯಿ ತುಂಬ ಸ್ಪ್ರೆಡ್ ಆಗೋಯ್ತು, ಹಾಗೆ ನಿನ್ನೆ ಬಾಯಲ್ಲಿಟ್ಟಿದ ತಕ್ಷಣ. ಚಿಕನ್ ಪೀಸ್ನ ಇವ್ರ ಜೊತೆಲೇ ಬೇಯಿಸೋದು ಬಿಟ್ಕೊಬಿಡ್ದಾಗೆ ನಿನ್ನೆ ಸುಮ್ಮನೆ ಅಂದರೆ ಸಖತ್ತಾಗಿ ಬೆಂದೋಗಿದೆ. ರೆಡಿಯಾಗಿ ಬಿಸಿ ಬಿಸಿ ಬಂದಿರುವಂಥ ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿಗೆ ಮಟನ್ ಹಾಕ್ತೀರಾ, ಚಿಕನ್ ಬಿರಿಯಾನಿ ಚಿಕನ್ ಹಾಕ್ತೀರಾ, ಬಟ್ ಆ ಬಿರಿಯಾನಿ ಮಸಾಲೆ ಪೌಡ್ರ್ ಏನಿದೆ ಒಂದೇ ಇರುತ್ತೆ. ಸೊ ನೀವು ಬಿಸಿ ಬಿಸಿಲಿ ತಿಂದರೆ ನೋಡಿ ಈ ಥರ ಇರುತ್ತೆ, ನಿಮ್ಗೆ ಈ ಥರ ಮಿತ್ಕೋಬೋದು ಹಿಂಗೆ. ಸೊ ದೊನ್ನೆ ಬಿರಿಯಾನಿ ಥರ ಬರುತ್ತೆ ನಿಮಗಿದು. ಚಿಕನ್ ಬಿರಿಯಾನಿ ಸ್ವಲ್ಪ ಆರೋಗಿತ್ತಲ್ವಾ, ಅದೇ ಒಂಥರ ಟೇಸ್ಟು, ಬಟ್ ಚೆನ್ನಾಗಿದೆ. ಬಿಸಿ ಬಿಸಿ ತಿಂದಾಗ ಅದು ಜ್ಯೂಸಿನೆಸ್ ಇನ್ನೂ ಜಾಸ್ತಿ ಇದೆ, ಆಮೇಲೆ ರುಚಿ ಅಷ್ಟೇ, ಮಸಾಲ ರುಚಿ ಅಂದು ಅದು ಹಾಕಿರೋ ಸ್ಪೈಸಸ್ ರುಚಿ ಇನ್ನೂ ಜಾಸ್ತಿ ಸಿಗುತ್ತೆ. ಮತ್ತು ಅವ್ರು ಹಾಕಿರೋ ಇನ್ನೊಂದು ಬಿರಿಯಾನಿ ಮಸಾಲ ಏನಿದೆ ಅದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಒಂಥರ ಟೇಸ್ಟ್ ಕೊಡ್ತಿದೆ. ದೊನ್ನೆ ಬಿರಿಯಾನಿ ರೇಂಜಲ್ಲಿ ಚೆನ್ನಾಗಿದೆ, ಜಾಸ್ತಿ ಸಾಫ್ಟಾಗಿ
ಹೋಗ್ಬಿಟ್ಟಿದೆ ಅನ್ನೋತ್ರ ಇಲ್ಲ ಇದು ಅದು ಮಸಾಲ ಕಲರ್ ಎಲ್ಲ ಮಟನ್ಗೆ ಇಳ್ಕೊಂಬಿಟ್ಟಿದೆ. ಮನೆ ಮಸಾಲ ಟೇಸ್ಟ್ ಏನಿದೆ ಅದು ಮಟನ್ ಜೊತೆ ಸಿಗುತ್ತೆ. ತುಂಬ ಚಾಸು ಸಾಫ್ಟ್ ಇಲ್ಲ, ಚೆನ್ನಾಗಿದೆ. ಅಗಿಬೇಕು, ಅಗಿ ತಿನ್ನಬೇಕು. ಆ ಥರನೇ ಇರೋದು, ಮನೇಲಿ ಮಾಡ್ಕೋತೀವಲ್ಲ ಆ ಥರ. ಸೊ ಇಲ್ಲಿ ಸಿಕ್ಕಿರುವಂಥ ಫುಡ್ಗಳಲ್ಲಿ ಹೇಗಿತ್ತು ಅಂತ ಹೇಳಿದ್ದೀನಿ. ನೀವು ಕೂಡ ಇಷ್ಟ ಆಗಿದರೆ ಬನ್ನಿ ರಾಮಣ್ಣ ಹೋಟೆಲ್ ಅಂತ ಹೇಳ್ಬಿಟ್ಟು ವಿಜಯನಗರಲ್ಲಿ ಇರೋದು. ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಬಂದು ಇದರ ಟ್ರೈ ಮಾಡ್ಬೋದು. ಬೆಳಗ್ಗೆನೂ ಸಿಗುತ್ತೆ, ಮಧ್ಯಾಹ್ನವೂ ಸಿಗುತ್ತೆ, ರಾತ್ರಿನೂ ಸಿಗುತ್ತೆ. ಸೊ ರುಚಿಯಾಗಿದೆ. ಚೈನೀಸ್ ತಿನ್ನೋರು ಚೈನೀಸ್ ತಿನ್ಬೋದು, ಚೈನೀಸ್ ಸ್ಟೈಲ್ಸಲ್ಲಿ ನಾಟಿ ಸ್ಟೈಲ್ ಬೇಕಾಗಿರೋರು ನಾಟಿ ಸ್ಟೈಲ್ ತಿನ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ ಸಪೋರ್ಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್. ನಾವು ಯಾರೋ ಹೇಳಿದ್ರು ಇವತ್ತೇ ಪಡಿಸ್ತಾರೆ ಬಂದಿರೋದು. ತುಂಬ ಚೆನ್ನಾಗಿದೆ ಸರ್, ಚಿಕನ್ ಎಲ್ಲ ಟೇಸ್ಟ್ ಇದೆ.